ಆದರೆ ಅವರಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ, ನೀವು ಲಂಚದ ಬಗ್ಗೆ ಮಾತಾಡಿದಿರಿ, ಜಯಮಾಲಾ ಅವರು ನಿನ್ನೆ ಎಲ್ಲ ಟಿವಿಗಳೆಲ್ಲ ನೋಡಿದೆ, ಟಿವಿ ಫಸ್ಟಲ್ಲಿ ಬರ್ತಾ ಇತ್ತು ನಿನ್ನೆ, ಮೊಟ್ಟೆ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಜಯಮಾಲಾ ಅವರು ಮಾಡಿದ್ದ ಕರ್ಮಕಾಂಡವನ್ನು ನಿನ್ನೆ ಹೊರ ತೆಗೆದಿದ್ದಾರೆ, ಅದು ನೀವು ನೋಡಿದ್ದೀರಿ. ಅದಕ್ಕೆ ನಿಮ್ಮ ಉತ್ತರ ಏನು? ವಿಜಯ ಬ್ಯಾಂಕಲ್ಲಿ ಹಣ ಹೂಡಿದರೆ ಮಾತ್ರ ಕೆಲಸ ಆಗೋದು ಅಂತೇಳಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ಬಂದಿತ್ತಲ್ಲ, ಯಾರ್ದು ಅದು? ಮೊನ್ನೆ ಆಂಜನೇಯನವರ ಹೆಸರು ಹೇಳಿ ವಿಜಯ ಬ್ಯಾಂಕ್ ಅಂತೇಳಿ ಹೇಳ್ತಿದ್ರಲ್ಲ, ಯಾರ ಬಗ್ಗೆ ಹೇಳ್ತಿದ್ರು? ಅವ್ರ ಮನೆಯಲ್ಲಿ ಹಣ ಸಿಕ್ಕಿತ್ತಲ್ಲ, ಅದನ್ನು ಏನು ಮಾಡಿದ್ರಿ, ಹೇಗೆ ಮುಚ್ಚಾಕಿದ್ರಿ? ಇದು ಲಂಚದ ಅವತಾರದಲ್ಲ ಮಾತುಗಳಲ್ವಾ? ಅದು ಮಾತ್ರ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಇದೇ ವಿಧಾನಸೌಧದಲ್ಲಿ ಅವರ ಆಫೀಸ್ನಲ್ಲೇ ಹಣ ಸಿಕ್ಕಾಕ್ಕೊಂಡು ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋಗಿ ಮೊದಲು ನೀವೆಲ್ಲ ಸೇರಿ ಅವ್ರನ್ನ ಕಾಪಾಡಿದ್ರಲ್ಲ, ಇದು ಹಗರಣ ಅಲ್ವಾ? ಎಷ್ಟು ಹಗರಣಗಳು ಬೇಕು? ಇವತ್ತು ರೀಡು ಮಾಡಿದ್ದಾಗಲಿ ಲೋಕಾಯುಕ್ತದಲ್ಲಿ ನಿಮ್ಮ ನಾಯಕರೇ ಆಗಿರತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ 50 ಕೇಸುಗಳು ಇವತ್ತು ಕೂಡ ಇವೆ. ಅದು ಅದೆಲ್ಲ ಏನು ಲಂಚದ ಅವತಾರವು ಅಲ್ವಾ? ಇವುಗಳಿಗೆಲ್ಲ ಉತ್ತರ ಕೊಡಬೇಕಾ? ಅಷ್ಟಾಯಿತು, ಮಂಚದ ಬಗ್ಗೆ ಮಾತಾಡಿದಿರಿ. ನಿಮ್ಮ ರಾಷ್ಟ್ರೀಯ ನಾಯಕ ವೇಣುಗೋಪಾಲ್ ಅವರ ಮೇಲೆ ಎಷ್ಟು ಕೇಸುಗಳಿದೆ ಅದರದ್ದು? ಇದಕ್ಕೆ ನಿಮ್ಮ ಉತ್ತರ ಏನು? ಇಲ್ಲೂ ಕೂಡ ಪ್ರೊಟೆಸ್ಟ್ಗಳು ಬೇಕಾದಷ್ಟಾಯಿತು. ಕಾಂಗ್ರೆಸ್ ಕಚೇರಿಯಲ್ಲೂ ಅವರು ಬಂದಾಗ ಅರೇ ಅವರಿಂದ ದೂರ ಉಳಿರಿ, ದೂಳ ಉಳಿರಿ ಅಂತಕ್ಕಂಥ ಮಾತುಗಳನ್ನು ಮಾತಾಡಿದ್ದು ನಾವೆಲ್ಲ ಕೇಳಿಲ್ವಾ? ಅಷ್ಟೇ ಯಾಕೆ? ಮೊನ್ನೆ ಮೇಟಿ ಅವರ ಕತೆ ಏನಾಯಿತು, ಅದೇನಕ್ಕಾಗಿದ್ದು? ಇದಕ್ಕೆಲ್ಲ ಪ್ರಿಯಾಂಕಾ ಖರ್ಗೆ ಹತ್ರ ಉತ್ತರ ಇದೆಯಾ?